ಸ್ಪೈನ್ ಸರ್ಜರಿಯಲ್ಲಿ ನ್ಯಾವಿಗೇಷನ್ನ ಮಹತ್ವ. ಸ್ಪೈನ್ ಸರ್ಜರಿ ವಿಷಯದಲ್ಲಿ ಇಲ್ಲಿ ತನಕ ಎರಡು ಮಹತ್ವದ ಕ್ರಾಂತಿಯಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಮೊದಲನೇ ಕ್ರಾಂತಿ ಅಂದರೆ ಪೆಡಿಕಲ್ ಸ್ಕ್ರೂ. ಪೆಡಿಕಲ್ ಸ್ಕ್ರೂ ಅಂದರೆ ಏನು? ವರ್ಟಿಬ್ರಲ್ ಬೋನ್ ಲಾಸ್ ಅಥವಾ ವರ್ಟಿಬ್ರಲ್ ಬೋನ್ನಲ್ಲಿ ಅಸ್ಥಿರತೆ ಯಾವ ಕಾರಣದಿಂದ ಉಂಟಾಗುತ್ತೆ? ಬಹಳಷ್ಟು ಸಮಯ ಅಪಘಾತದಿಂದ ಇದಾಗಬಹುದು, ಕ್ಯಾನ್ಸರ್ನಿಂದ ಇದಾಗಬಹುದು, ಇನ್ಫೆಕ್ಷನ್ನಿಂದ ಇದಾಗಬಹುದು, ವೇರ್ ಅಂಡ್ ಟೇರಿಂದ ಕೂಡ ಆಗಬಹುದು. ಈ ಕೇಸಸ್ನಲ್ಲಿ ಪೆಡಿಕಲ್ಗೆ ಮೇಲೆ ಮತ್ತು ಕೆಳಗಿಂದ ಸ್ಕ್ರೂಗಳನ್ನು ಹಾಕಿ ಅದನ್ನು ಸ್ಟೆಬಿಲೈಸ್ ಮತ್ತು ಫ್ಯೂಸ್ ಮಾಡಿ ವರ್ಟಿಬ್ರಲ್ ಬೋನ್ಸ್ನ ಸರಿ ಮಾಡಲಾಗುತ್ತೆ. ಮತ್ತು ಈ ರೀತಿ ಸ್ಕ್ರೂಗಳನ್ನು ರಾಡ್ಗೆ ಕನೆಕ್ಟ್ ಮಾಡಲಾಗುತ್ತೆ. ಹಾಗಾಗಿ ಸ್ಪೈನನ್ನು ಸ್ಟೆಬಿಲೈಸ್ ಮಾಡೋ ಶಸ್ತ್ರಚಿಕಿತ್ಸೆಗಳಲ್ಲಿ ಪೆಡಿಕಲ್ ಸ್ಕ್ರೂ ಶಸ್ತ್ರಚಿಕಿತ್ಸೆ ಅತ್ಯಂತ ಆಧುನಿಕ ತಂತ್ರಜ್ಞಾನ ಇರುವಂತಹ ಶಸ್ತ್ರಚಿಕಿತ್ಸೆ. ಅಂದರೆ ಸ್ಪೈನ್ ಸರ್ಜರಿಯಲ್ಲೇ ಇದನ್ನು ಒಂದು ಕ್ರಾಂತಿ ಅಂತ ಹೇಳಬಹುದು. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ ಪಾಟೀಲ್, ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಆ್ಯಂಡ್ ಡೈರೆಕ್ಟರ್ ಸಮರ್ಥನ್ ನ್ಯೂರೋ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಸಾಂಗ್ಲಿ ಮೀರಜ್ ರೋಡ್, ಮೀರಜ್. ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ಏರಿಯಾದಲ್ಲಿ 100 ಬೆಡ್ಗಳು ಇರುವಂತಹ ಮೊದಲನೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಮೆದುಳು, ಸ್ಪೈನ್ ಮತ್ತು ಅಪಘಾತದ ರೋಗಿಗಳಿಗೆ ಸೇವೆ ಕೊಡೋಕೆ ಸದಾ ಸಿದ್ಧ. ಸ್ಪೈನಲ್ ಫ್ಯೂಷನ್ನಲ್ಲಿ ಫ್ಯೂಷನ್ಗೆ ಚೇತರಿಕೆ ಸಮಯದಲ್ಲಿ ಹೆಚ್ಚು ಬಲ ಮತ್ತು ಸಪೋರ್ಟ್ ಕೊಡೋಕ್ಕೆ ಪೆಡಿಕಲ್ ಸ್ಕ್ರೂಗಳನ್ನು ಉಪಯೋಗಿಸಲಾಗುತ್ತೆ. ಇದು ಫ್ಯೂಷನ್ಗೆ ಬಹಳ ಸ್ಟ್ರೆಂತ್ ಕೊಡುತ್ತೆ. ಫ್ಯೂಸ್ ಮಾಡಿದ ವರ್ಟಿಬ್ರೇಟ್ಗಳ ಮೇಲೆ ಮತ್ತು ಕೆಳಗೆ ಪೆಡಿಕಲ್ ಸ್ಕ್ರೂನ ಹಾಕಲಾಗುತ್ತೆ. ಹೀಗೆ ಸ್ಕ್ರೂನ ಕೂರಿಸುವಾಗ ಒಂದು ರಾಡ್ನಿಂದ ಅದನ್ನು ಕನೆಕ್ಟ್ ಮಾಡಲಾಗುತ್ತೆ. ಇದು ಮೂಳೆಗಳು ಅನಿಯಂತ್ರಿತವಾಗಿ ಅಲುಗಾಡೋದನ್ನು ತಪ್ಪಿಸಿ ಗುಣವಾಗೋಕ್ಕೆ ಅವಕಾಶ ಮಾಡುತ್ತೆ. ಫ್ಯೂಷನ್ ಸಂಪೂರ್ಣವಾಗಿ ಗುಣವಾದ ನಂತರ ಸ್ಕ್ರೂ ಮತ್ತು ರಾಡ್ಗಳನ್ನು ತೆಗೆಯಬಹುದು. ಅದು ರೋಗಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ ಅಂದರೆ ತೆಗೆಯೋದು ಅವಶ್ಯಕ ಅಲ್ಲ. ಪೆಡಿಕಲ್ ಸ್ಕ್ರೂ ಪ್ಲೇಸ್ಮೆಂಟ್ ಮಾಡೋದು ಆಟೋನಾಮಿಕಲ್ ಲ್ಯಾಂಡ್ಮಾರ್ಕ್ಸ್ ಮತ್ತು ಸರ್ಜನ್ನ ಕೌಶಲ್ಯದ ಮೇಲೆ ಆಧಾರಿತ. ಇದನ್ನು ಡೆಡ್ ಬಾಡಿಗಳ ಮೇಲೆ ಬಹಳಷ್ಟು ಅಭ್ಯಾಸ ಮಾಡಲಾಗಿರುತ್ತೆ. ಅದರನುಸಾರವಾಗಿ ಬಹಳಷ್ಟು ಪಾಯಿಂಟ್ಸ್ಗಳನ್ನು ಹುಡುಕಿಟ್ಕೊಂಡಿರ್ತಾರೆ, ಯಾವ ಪಾಯಿಂಟ್ಸ್ಗೆ ಸ್ಕ್ರೂ ಹಾಕಿದ್ರೆ ವ್ಯವಸ್ಥಿತವಾಗಿ ಕೂತ್ಕೊಳ್ಳುತ್ತೆ ಅನ್ನೋದನ್ನು. ಆದರೆ ಪ್ರತಿಯೊಂದು ರೋಗಿಗೂ ತನ್ನದೇ ಆದ ಒಂದು ಪೆಡಿಕಲ್ ರಚನೆ ಬಂದಿರುತ್ತೆ. ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇವೆ. ಆದರೆ ಸಂಕೀರ್ಣವಾದ ಜಟಿಲವಾದ ಸ್ಪೈನಲ್ ಡಿಫಾರ್ಮಿಟೀಸ್ ಇದ್ದಾಗ ಅಲ್ಲಿನ ಪೆಡಿಕಲ್ಸ್ನ ಮಾರ್ಫಾಲಜಿನಲ್ಲಿ ವೇರಿಯಬಿಲಿಟಿ ಜಾಸ್ತಿ ಇರೋ ಕಾರಣ ಅದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಫ್ಲೂರೋಸ್ಕೋಪಿ ಅಂದರೆ ಒಂದು ರೀತಿಯ ಎಕ್ಸ್ರೇ ಆಪರೇಷನ್ ಥಿಯೇಟರ್ನಲ್ಲಿ ಸ್ಕ್ರೂ ಹಾಕೋಕ್ಕೆ ಸಹಾಯ ಮಾಡಬಹುದು. ಆದರೆ ಇದರಿಂದ ಆಪರೇಷನ್ನ ಟೈಮ್ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಸರ್ಜನ್ಗೆ ಮತ್ತು ಆಪರೇಷನ್ ಥಿಯೇಟರ್ನಲ್ಲಿ ಇರೋ ಬೇರೆಯವರಿಗೆ ಇದರಿಂದ ರೇಡಿಯೇಷನ್ ಎಕ್ಸ್ಪೋಜರ್ ಆಗುತ್ತೆ. ಕೇವಲ ಸರ್ಜನ್ನ ಕೌಶಲ್ಯದಿಂದ ಮತ್ತು ಪಾರಂಪರಿಕ ಪದ್ಧತಿಯಲ್ಲಿ ಹುಡುಕಿದ ಬೋನಿ ಲ್ಯಾಂಡ್ಮಾರ್ಕ್ ಪದ್ಧತಿಯಿಂದ ವರ್ಟಿಬ್ರಲ್ ಬೋನ್ಗೆ ಸ್ಕ್ರೂಗಳನ್ನು ಹಾಕಿದಾಗ ಆಗ ಕೆಲವೊಮ್ಮೆ ಸ್ಕ್ರೂಗಳನ್ನು ತಪ್ಪು ಜಾಗದಲ್ಲಿ ಹಾಕೋದ್ರಿಂದ ಈ ಪದ್ಧತಿಯಿಂದ ಪ್ರಾಬ್ಲಮ್ ಆಗಬಹುದು. ಹೀಗೆ ಮಾಡೋದ್ರಿಂದ ಒಂದು ವೇಳೆ ತಪ್ಪಾಗಿ ಸ್ಕ್ರೂನ ಹಾಕಿದ್ರೆ ಅದು ಸ್ಪೈನಲ್ ಕಾರ್ಡ್ಗೆ ಹಾನಿ ಮಾಡಬಹುದು, ಅಥವಾ ನರಗಳಿಗೆ ಅದು ಹಾನಿ ಕೂಡ ಮಾಡಬಹುದು, ಅಥವಾ ರಕ್ತನಾಳಗಳಿಗೆ ಹಾನಿ ಆಗಬಹುದು, ಅಥವಾ ಮೂಳೆಗಳಿಗೂ ಹಾನಿ ಆಗಬಹುದು. ಜೊತೆಗೆ ಈ ಪದ್ಧತಿಯಿಂದ ಒಂದು ವೇಳೆ ತಪ್ಪಾಗಿ ಸ್ಕ್ರೂನ ಹಾಕಿದ್ರೆ ಆಗ ಸ್ಪೈನ್ನಲ್ಲಿ ಇನ್ಸ್ಟೆಬಿಲಿಟಿ ಕೂಡ ಆಗಬಹುದು. ಇಲ್ಲಿ ಪೆಡಿಕಲ್ ಸ್ಕ್ರೂನ ಹಾಕೋದೇ ಸ್ಪೈನ್ಗೆ ಸ್ಥಿರತೆಯನ್ನು ತಂದುಕೊಡೋಕ್ಕೆ ಅಂತ. ಆದರೆ ಒಮ್ಮೊಮ್ಮೆ ಸ್ಥಿರತೆಗೇನೆ ತೊಂದರೆ ಆಗಬಹುದು. ಅಂದರೆ ಅದಕ್ಕೇ ಇಮೇಜ್ ಗೈಡೆಡ್ ಅಂದರೆ ಎಕ್ಸ್ರೇ ಸಹಾಯದಿಂದ ಸ್ಕ್ರೂನ ಪ್ಲೇಸ್ ಮಾಡೋ ಒಂದು ಪದ್ಧತಿ ಪೆಡಿಕಲ್ ಸ್ಕ್ರೂ ಸ್ಕೂಲ್ಗೆ ಒಂದು ಕ್ರಾಂತಿಯನ್ನೇ ತಂದುಕೊಡ್ತು ಅಂತ ಹೇಳಬಹುದು. ಅಂದರೆ ಇಮೇಜ್ ಗೈಡೆಡ್ ಎಕ್ಸ್ರೇ ಏನಿದೆ, ಇವುಗಳಲ್ಲಿ ನಮ್ಮ ವಿಜುವಲೈಸೇಷನ್ಗೆ ಕೆಲವು ಮಿತಿಗಳು ಕೂಡ ಇವೆ. ಇದು ಈಗ ಬಂದಿರುವಂತಹ ಒಂದು ನವೀನ ತಂತ್ರಜ್ಞಾನ, ನ್ಯಾವಿಗೇಷನ್ ಗೈಡೆಡ್ ಸ್ಕ್ರೂ ಪ್ಲೇಸ್ಮೆಂಟ್. ಇದು ಎರಡನೇ ಕ್ರಾಂತಿ ಅನ್ಬಹುದು ಪೆಡಿಕಲ್ ಸ್ಕ್ರೂ ಪ್ಲೇಸ್ಮೆಂಟ್ ಆದಮೇಲೆ ಸ್ಪೈನ್ ಸರ್ಜರಿನಲ್ಲಿ. ಸ್ಪೈನ್ ಸರ್ಜರಿಯಲ್ಲಿ ಎರಡನೆಯ ಕ್ರಾಂತಿ ಅಂದರೆ ಸ್ಪೈನ್ ಸರ್ಜರಿನಲ್ಲಿ ಸರ್ಜಿಕಲ್ ನ್ಯಾವಿಗೇಷನ್, ನ್ಯಾವಿಗೇಷನ್ ಅಸಿಸ್ಟೆಡ್ ಸ್ಪೈನ್ ಸರ್ಜರಿ. ಈ ತಂತ್ರಜ್ಞಾನದ ಚಮತ್ಕಾರ ಏನು ಅಂದರೆ ಇದು ಸರ್ಜನ್ ಶಸ್ತ್ರಗಳ ಸಂಬಂಧಿತ ಕೆಲಸದಲ್ಲಿ ರಿಯಲ್ ಟೈಮ್ನಲ್ಲಿ 3D ಚಿತ್ರವನ್ನು ನೋಡಬಹುದು ಮತ್ತು ಇಂಟ್ರಾಆಪರೇಟಿವ್ ನ್ಯಾವಿಗೇಷನ್ ಮಾಡಬಹುದು. ನ್ಯಾವಿಗೇಷನ್ನ ಪ್ರಥಮ ಉದ್ದೇಶ ಅಂದರೆ ಸರ್ಜನ್ಗೆ ಆಪರೇಷನ್ ಮಾಡ್ತಿರೋ ಜಾಗದ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತೆ. ಇದರ ಜೊತೆಗೆ ಅವರ ಕೈಯಲ್ಲಿ ಹಿಡಿದಿರೋ ಇನ್ಸ್ಟ್ರೂಮೆಂಟ್ ಅದು ಬೋನಿ ಅನಾಟೊಮಿಯಲ್ಲಿ ಸರಿಯಾಗಿ ಎಲ್ಲಿದೆ ಅನ್ನೋದನ್ನು ಕೂಡ ಅವರು ತಿಳ್ಕೋಬಹುದು.
ಇದು ನ್ಯಾವಿಗೇಷನ್ ಸರ್ಜರಿನಲ್ಲಿ ತಿಳ್ಕೋಬಹುದು. ಸರ್ಜಿಕಲ್ ನ್ಯಾವಿಗೇಷನ್ನ ಇನ್ನಷ್ಟು ಲಾಭಗಳು ಹೀಗಿವೆ. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಗಳ ಪ್ಲೇಸ್ಮೆಂಟ್ ಸುರಕ್ಷಿತವಾದ ಜಾಗದಲ್ಲಿ ಇಡಬಹುದು. ಸರ್ಜಿಕಲ್ ಟೀಮ್ಗೆ ರೇಡಿಯೇಷನ್ ಎಕ್ಸ್ಪೋಜರ್ ಕಡಿಮೆ ಆಗುತ್ತೆ. ಸರ್ಜನ್ಗೆ ಆಪರೇಷನ್ನ ಅವಧಿ ಮತ್ತು ಸುಸ್ತು ಕಡಿಮೆ ಆಗುತ್ತೆ. ಶಸ್ತ್ರಚಿಕಿತ್ಸೆಯ ಕಾಲಾವಧಿ ಕಡಿಮೆ ಆಗುತ್ತೆ. ಮೊದಲು ಸ್ಪೈನ್ ನ್ಯಾವಿಗೇಷನ್ನ ಪೆಡಿಕಲ್ ಸ್ಕ್ರೂ ಹಾಕೋದರ ಅಕ್ಯುರಸಿಗಾಗಿ ಉಪಯೋಗಿಸ್ತಾ ಇದ್ರು. ಆದರೆ ಕೆಲವು ವರ್ಷಗಳಲ್ಲಿ ಇದು ಮಿನಿಮಲ್ ಇನ್ವಾಸಿವ್ ಸರ್ಜರಿ ಆಯಿತು ಮತ್ತು ಸರ್ವೈಕಲ್ ಸರ್ಜರಿ, ರೀಸರ್ಜರಿ, ಕೆಲವೊಮ್ಮೆ ಮತ್ತೆ ಸರ್ಜರಿ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಸ್ಪೈನ್ ಟ್ಯೂಮರ್ ಸರ್ಜರಿಯಲ್ಲಿ ಕೂಡ ಇದು ಸಹಾಯಕವಾಗಿದೆ. ಸ್ಪೈನ್ ನ್ಯಾವಿಗೇಷನ್ ಸಿಸ್ಟಮ್ನ ಘಟಕಗಳು. ಸರ್ಜಿಕಲ್ ನ್ಯಾವಿಗೇಷನ್ ಸಿಸ್ಟಮ್ನಲ್ಲಿ ವಿವಿಧ ಭಾಗಗಳು ಇವೆ. ಇದರಲ್ಲಿ ಬಹಳ ಮುಖ್ಯ ಅಂದರೆ ಇಮೇಜಿಂಗ್ ಮತ್ತು ಅದರ ಪ್ರೊಸೆಸಿಂಗ್. ಅಂದರೆ ಯಾವ ಪೇಷಂಟ್ಗೆ ನ್ಯಾವಿಗೇಷನ್ ಗೈಡೆಡ್ ಶಸ್ತ್ರಕ್ರಿಯೆಯನ್ನು ಮಾಡ್ತಾರೋ ಮೊದಲು ಅವರಿಗೆ ಇಮೇಜಿಂಗ್ ಮಾಡಲಾಗುತ್ತೆ. ಅಂದರೆ ಸಿ ಟಿ ಸ್ಕ್ಯಾನ್ ಇರ್ಬೋದು ಅಥವಾ ಎಮ್ ಆರ್ ಐ ಮಾಡಲಾಗುತ್ತೆ. ಮತ್ತು ಅದರ ಕೆಲವು ಸಾಫ್ಟ್ ಕಾಪೀಸ್ ಇರುತ್ತೆ, ಅವನ್ನು ನ್ಯಾವಿಗೇಷನ್ ಸಿಸ್ಟಮ್ನಲ್ಲಿ ಪ್ರೊಸೆಸ್ ಮಾಡಲಾಗುತ್ತೆ. ಅಂದರೆ ಅದನ್ನು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಾಗುತ್ತೆ. ಇನ್ನೊಂದು ಮಹತ್ವದ ಪಾರ್ಟ್ ಅಂದರೆ ಡೈನಮಿಕ್ ರೆಫರೆನ್ಸ್ ಅರೇ ಅಂತ. ಅಂದರೆ ಇದನ್ನು ಸಾಮಾನ್ಯವಾಗಿ ಫಿಕ್ಸ್ಡ್ ಅನಾಟಾಮಿಕಲ್ ಲ್ಯಾಂಡ್ಮಾರ್ಕ್ಸ್ಗೆ ಅಟ್ಯಾಚ್ ಮಾಡಲಾಗುತ್ತೆ ಸರ್ಜರಿಯ ಉದ್ದಕ್ಕೂ. ಅಂದರೆ ಮೊದಲು ಏನು ಸಿ ಟಿ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿರ್ತಾರೋ ಅದರ ರಿಜಿಸ್ಟ್ರೇಷನ್ ಆದ ನಂತರ ಆ ರಿಜಿಸ್ಟ್ರೇಷನ್ನ ರೆಫರೆನ್ಸ್ ಮೇಲೆ ಒಂದು ಫಿಕ್ಸ್ ಪಾಯಿಂಟನ್ನು ತಗೊಳ್ಳಲಾಗತ್ತೆ. ಈ ಫಿಕ್ಸ್ಡ್ ಪಾಯಿಂಟ್ನ ಡೈನಮಿಕ್ ರೆಫರೆನ್ಸ್ ಅರೆ ಜೊತೆ ಹೊಂದಿಸಲಾಗುತ್ತೆ. ಈ ಡೈನಮಿಕ್ ರೆಫರೆನ್ಸ್ ಅರೆಯನ್ನು ಶಸ್ತ್ರಚಿಕಿತ್ಸೆಯ ಉದ್ದಕ್ಕೂ ಅದನ್ನು ಒಂದೇ ಕಡೆ ಇಟ್ಟಿರ್ತಾರೆ, ಮುಟ್ಟೋಲ್ಲ. ಯಾಕೆ ಅಂದರೆ ಅದರಲ್ಲಿ ಏನಾದ್ರು ಮೂಮೆಂಟ್ ಬಂದರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹಾಳಾಗುತ್ತೆ. ಮೂರನೇ ಪಾರ್ಟ್ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್, ಅಂದರೆ ಎಲ್ ಇ ಡಿ. ಇಲ್ಲಿ ಡೈನಮಿಕ್ ರೆಫರೆನ್ಸ್ ಅರೇನಲ್ಲಿ ಮೂರು ಅಥವಾ ಹೆಚ್ಚಿನ ಸ್ಪಿಯರ್ಸ್, ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ಸ್, ಎಲ್ ಇ ಡಿಯನ್ನು ಅಟ್ಯಾಚ್ ಮಾಡುವಂತಹ ಪ್ರಾವಿಷನ್ ಇರುತ್ತೆ. ಇದು ಒಂದು ಪ್ರಕಾಶವನ್ನು ಹೊರಸೂಸುತ್ತೆ, ಅಂದರೆ ಲೈಟನ್ನು ಕೊಡುತ್ತೆ. ಈ ಎಲ್ ಇ ಡಿ ಕೊಡುವಂತಹ ಲೈಟನ್ನು ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮರಾ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತೆ. ಮತ್ತು ಈ ಎಲೆಕ್ಟ್ರಿಕ್ ಆಪ್ಟಿಕಲ್ ಕ್ಯಾಮ್ರಾಯಿಂದ ನಮಗೆ ರಿಯಲ್ ಟೈಮ್ ಗೈಡ್, ಅಂದರೆ ಸರ್ಜರಿಯಲ್ಲಿ ಲೈವ್ ಗೈಡೆನ್ಸ್ ಸಿಗುತ್ತೆ. ನಮ್ಮ ಸದ್ಯದ ಪೊಸಿಷನ್ ಎಲ್ಲಿದೆ ಅಂತ, ಶಸ್ತ್ರಕ್ರಿಯೆ ಮಾಡುವಾಗ ಉಪಯೋಗಿಸುವ ಇನ್ಸ್ಟ್ರೂಮೆಂಟ್ಗಳ ಪೊಸಿಷನ್ ಯಾವ ಭಾಗದಲ್ಲಿ ದೇಹದಲ್ಲಿದೆ ಅಂತ. ಟ್ರ್ಯಾಕಿಂಗ್ ಸಿಸ್ಟಮ್. ನ್ಯಾವಿಗೇಷನ್ನಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನೋದು ಬಹಳ ಮಹತ್ವವಾದ್ದು. ಇದರಲ್ಲಿ ನಾವು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸುವಾಗ ಆ ಒಂದು ಇನ್ಸ್ಟ್ರೂಮೆಂಟ್ ಯಾವ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ತಾರೋ ಅದನ್ನು ನ್ಯಾವಿಗೇಷನ್ ಕ್ಯಾಮ್ರಾ ಟ್ರ್ಯಾಕ್ ಮಾಡುತ್ತೆ. ಈ ಕ್ಯಾಮ್ರಾನ ಒಂದು ನ್ಯಾವಿಗೇಷನ್ ಟ್ರಾಲಿಲಿ ಮೌಂಟ್ ಮಾಡಲಾಗುತ್ತೆ. ಇದು ಇನ್ಫ್ರಾರೆಡ್ ತಂತ್ರಜ್ಞಾನ ಉಪಯೋಗಿಸಿ ನಮ್ಮ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲಿದೆ ಅಂತ, ಸದ್ಯದಲ್ಲಿ ಯಾವ ಜಾಗದಲ್ಲಿದೆ ಅಂತ ರಿಯಲ್ ಟೈಮ್ ಮಾಹಿತಿಯನ್ನು ಈ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ನಿಂದ ಪಡ್ಕೋಬಹುದು. ಇದು ನಾರ್ಮಲ್ ಸ್ಟ್ರಕ್ಚರ್ಸ್, ಅಂದರೆ ನರ ಇರಬಹುದು ಅಥವಾ ಸೆಲ್ಗಳಿರಬಹುದು, ಅವುಗಳಿಗೆ ಹಾನಿಯಾಗುವಂತಹ ಸಾಧ್ಯತೆಯನ್ನು ಇದು ಕಡಿಮೆ ಮಾಡುತ್ತೆ. ಈಗ ನಾವು ಈ ಸರ್ಜಿಕಲ್ ನ್ಯಾವಿಗೇಷನ್ ಟೆಕ್ನಾಲಜಿನ ಸ್ಪೈನಲ್ ಕಾರ್ಡ್ ಸರ್ಜರಿಗೆ ತಂದಿರೋದರಿಂದ ಸ್ಪೈನಲ್ ಕಾರ್ಡ್ನ ಶಸ್ತ್ರಚಿಕಿತ್ಸೆ ಇನ್ನೂ ಸೇಫ್ ಆಗಿದೆ, ಇನ್ನೂ ಸುರಕ್ಷಿತವಾಗಿದೆ. ಜೊತೆಗೆ ಸರ್ಜರಿಯ ನಂತರ ಡಿಸೆಬಿಲಿಟಿ ಆಗುವಂತಹ ಅಪಾಯ ಕಡಿಮೆ ಆಗಿದೆ.